ಗಣಪತಿ ಮಹಾರಾಜ ಕೀ. ಅಮರ ವಿನುತ ಪದ ಅಮಿತ ಫಲ ಪ್ರದ ರಾಮ ಜಯ ತುಸಿ ರಾಮ ಸುನಾಮ ಗೋವಿಂದ ರಾಮಚಂದ್ರಪಾದಾರ ವೇಗದಿ ಗೋವಿಂದ ಸೀತಾರಾಮಾಂಜನೇಯರ ಪಾದಾರ ವೇಗದಿ ಗೋವಿಂದ ಜಯ ಜನ ಪಾರ್ವತೀಪದೇ ಶ್ರೀರಾಮಾಂಜನೇಯ ಕೃಪೋಷಿತ ನಾಟಕ ಮಂಡಳಿಕ್ಕೆ ವಿದ್ಯಾಗಣಪತಿಕ್ಕೆ ಹನುಮಾನಕ್ಕೆ ಸುಮಂತ್ರ ಪೂಜ್ಯರೆ Thank you.
ವಶಿಷ್ಠ ಮುನಿವರಿಯರೇ, ರಾಜೇಂದ್ರ ಅಷ್ಟ ಮಂತ್ರಿಗಳು ಶ್ರೇಷ್ಠರೆನಿಸಿದ ಸುಮಂತ್ರರೇ, ಪ್ರಭು ಪರಮಾತ್ಮನ ಕೃಪೆಯಿಂದ ಇಲ್ಲಿಗೆ 60,000 ವರ್ಷಗಳ ಕಾಲ ಈ ಕೋಸಲ ದೇಶವನ್ನು ಪರಿಪಾಲಿಸಿ ಸಕಲ ಸುಖ ಸಂತೋಷಗಳನ್ನು ಅನುಭವಿಸಿರುವೆನು. ಜರಾ ಪೀಡಿತನಾಗಿರುವ ನನಗೆ ನಿನ್ನೆ ರಾತ್ರಿಯಾದರೂ ಒಂದು ದುಸ್ವಪ್ನವಾಯಿತು. ಅದಕ್ಕನುಸಾರವಾಗಿಯೇ ನನ್ನ ಜಾತಕದಲ್ಲಿ ಗ್ರಹಗತಿಗಳು ಕೂಡ ಪ್ರತಿಕೂಲ ಫಲವನ್ನೇ ಸೂಚಿಸುತ್ತಿರುವವು. ಆದ್ದರಿಂದ ವಿದ್ಯಾ ವಿನಯ ವಯೋವಂತನು ವಿವೇಕ ಸಂಪನ್ನನು ಶ್ರುತಿಶಾಸ್ತ್ರ ಕಾವ್ಯ ರಸಋಷಿಯು ಔದಾರ್ಯ ನಿಧಿಯೂ ಆಗಿ ಸರ್ವ ವಿಧದಲ್ಲೂ ರಾಜ್ಯಭಾರವನ್ನು ವಹಿಸಲು ಶಕ್ತನಾಗಿರುವ ನನ್ನ ಜ್ಯೇಷ್ಠ ಪುತ್ರನಾದ ರಾಮಚಂದ್ರನಿಗೆ ಈ ಕೋಸಲ ದೇಶದ ಪಟ್ಟವನ್ನು ಕಟ್ಟಿ ನಾನು ವಿಶ್ರಾಂತಿ ಸುಖವನ್ನು ಅನುಭವಿಸಬೇಕೆಂದಿರುವನು. ಸುಮಂತ್ರ, ಪ್ರಭು ಈ ವಿಚಾರದಲ್ಲಿ ತಮ್ಮ ಅಭಿಪ್ರಾಯ? ದಶರಥ ಚಕ್ರವರ್ತಿ. ಸುಮಂತ್ರ, ಶ್ರೀರಾಮಚಂದ್ರನು ಪಟ್ಟಾಭಿಷೇಕನಾಗುವುದರಲ್ಲಿ ಯಾರಿಗೆ ತಾನೇ ಸಂತೋಷವಿರುವುದಿಲ್ಲ. ಆತನೇನಾದರೂ ಸಿಂಹಾಸನವನ್ನೇರುವುದಾದರೆ ಪೂರ್ವಾಚಲವನ್ನೇರಿದ ಪೂರ್ಣ ಚಂದ್ರನನ್ನು ಕಂಡ ಸಾಗರದಂತೆ ಪ್ರಜೆಗಳ ಸಂತೋಷವು ಮೇರೆ ಮೀರುವುದು. ಇದು ಸರ್ವರಿಗೂ ಸಮ್ಮತವಾದುದು ಪ್ರಭು. ಬಹಳ ಸಂತೋಷ ಆಚಾರ್ಯರೇ. ಈ ವಿಚಾರದಲ್ಲಿ ತಮ್ಮ ಅಭಿಪ್ರಾಯವನ್ನು ತಿಳಿಸಬೇಕಾಗಿ ತಮ್ಮಲ್ಲಿ ಪ್ರಾರ್ಥನೆ. ಸಂಗೀತ ಸಾ
ಶ್ರೀರಾಮಚಂದ್ರನಿಗೆ ಪಟ್ಟಾಭಿಷೇಕವಾದರೆ ಪ್ರಜೆಗಳೆಲ್ಲರೂ ಸಂತೋಷ ಪಡುವರು. ಅಲ್ಲದೆ ದೇವಾನುದೇವತೆಗಳು ಆತನ ಪಟ್ಟಾಭಿಷೇಕವನ್ನೇ ಎದುರು ನೋಡುತ್ತಿರುವುದು. ಅಲ್ಲದೆ ಆದ್ದರಿಂದ ಲೋಕವೇ ಕಲ್ಯಾಣವಾಗುವುದು. ಶ್ರೀರಾಮಚಂದ್ರನಿಗೆ ಪಟ್ಟಾಭಿಷೇಕವಾದರೆ ನನಗೂ ಸಂತೋಷವೇ ಪ್ರಭು. ಬಹಳ ಸಂತೋಷ ಸುಮಂತ್ರ. ಪ್ರಭು, ರಾಮಚಂದ್ರನನ್ನು ಕರೆದುಕೊಂಡು ಬಾಳೆ ಗುರುವರ್ಯ. ರಾಮಚಂದ್ರನ ಪಟ್ಟಾಭಿಷೇಕಕ್ಕೆ ತ್ವರಿತವಾದ ಶುಭ ಮುಹೂರ್ತವೆಂದು ನಿಶ್ಚಯಿಸಬೇಕಾಗಿ ತಮ್ಮಲ್ಲಿ ಬೇಡಿಕೊಳ್ಳುವೆನು. ಹಾ ರಾಜೇಂದ್ರ, ನಾಳೆ ಚೈತ್ರ ಶುದ್ಧ ಪಂಚಮಿ ಗುರುವಾರದ ಅಭಿಜನ್ ಮುಹೂರ್ತದಲ್ಲಿ ಶ್ರೀರಾಮಚಂದ್ರನಿಗೆ ಪಟ್ಟಾಭಿಷೇಕ ಮಾಡಲು ಬಹಳ ಪ್ರಶಸ್ತವಾಗಿರೋದು ಪ್ರಭು. ಬಹಳ ಸಂತೋಷ ಗುರುದೇವ. ತಾವೇ ಮುಂದೆ ನಿಂತು ಈ ಶುಭ ಕಾರ್ಯವನ್ನು ನೆರವೇರಿಸಬೇಕಾಗಿ ತಮ್ಮಲ್ಲಿ ಪ್ರಾರ್ಥನೆ. ಆಗಬಹುದು. ಕುಮಾರ ಜನಕ, ತಂದೆಯೇ ತಮ್ಮ ಪಾದಕೀಗ ವಂದಿಸೋವೆ ನಾಂ ಅತಿ ಅರುಷದೇ. ತಂದೆಯೇ ತಮ್ಮ ಪಾದಕೀಗ ವಂದಿಸೋವೆ ನಾಂ ಅತಿ ಅರುಷದೇ. ತ್ವರಿತವಾಗಿ ಕರೆಸಲು ಕಾರಣವೇನು ರಾಮಚಂದ್ರ? 60,000 ವರ್ಷಗಳ ಕಾಲ ಈ ಕೋಸಲ ದೇಶವನ್ನು ಪರಿಪಾಲಿಸಿ ಈ ವಾರ್ಜಿಕ್ಯಾವಸ್ಥೆಯಲ್ಲಿ ಬೇಸರಗೊಂಡಿರನಾದ್ದರಿಂದ ಈ ಕೋಸಲ ದೇಶದ ಪಟ್ಟವನ್ನು ನಿನಗೆ ಕಟ್ಟಿ ನಾನು ವಿಶ್ರಾಂತಿಯನ್ನು ಪಡೆಯಬೇಕೆಂದಿರುವೆನು. ಆದ್ದರಿಂದ ಗುರುಗಳ ಅನುಮತಿಯಂತೆ ನಡೆಯಲು ನಿನಗೆ ತಿಳಿಸಲು ಕರೆಯಿಸಿದನು ಕುಮಾರ. ಜನಕ, ನಿಮ್ಮಿಷ್ಟದಂತೆ ಆಗಲಿ. ಆದರೆ ಭರತ ಶತ್ರುಘ್ನರು ಪಟ್ಟಣದಲ್ಲಿಲ್ಲದ ಸಮಯದಲ್ಲಿ ನನ್ನ ಪಟ್ಟಾಭಿಷೇಕಕ್ಕೆ ಇಷ್ಟೊಂದು ಆತುರವೇಕೆ? ರಾಮಚಂದ್ರ, ಈ ದಿನ ದೈವ ಪ್ರೇರಣೆಯಿಂದ ನನಗೆ ಈ ಸಂಕಲ್ಪವು ಉದಯಿಸಿರುವುದು.
ಅಲ್ಲದೆ ಮನುಷ್ಯನ ಆಯಸ್ಸಾದರೂ ಕ್ಷಣಭಂಗೂರವು. ಕುಮಾರ, ಶುಭ ಕಾರ್ಯಗಳಿಗೆ ವಿಳಂಬವೇ ವಿಷವಾಗಬಹುದು. ಭರತ ಶತ್ರುಘ್ನರು ನಿನ್ನಲ್ಲಿ ಪಿತೃವಾತ್ಸಲ್ಯವಿಟ್ಟಿರುವುದನ್ನು ನಾನು ಗ್ರಹಿಸಿರುವೆನು. ಅವರೆಂದಿಗೂ ನಿನ್ನ ಮಾತಿಗೆ ಪ್ರತಿ ಹೇಳಲಾರರು. ಮೇಲಾಗಿ ಭರತನಾದರೂ ಮಹಾದೈವ ಭಕ್ತನು. ಆದ್ದರಿಂದ ಗುರುಗಳ ಅನುಜ್ಞೆಯನ್ನು ಪಡೆದು ನಿನ್ನ ಪಟ್ಟಾಭಿಷೇಕಕ್ಕೆ ಸಿದ್ಧನಾಗು ರಾಮಚಂದ್ರ. ಜನಕ, ನಿಮ್ಮ ಆಜ್ಞೆ ಎಂತಾಗಲಿ. ರಾಮಚಂದ್ರ, ತಂದೆಯಂತೆ ಸಮ್ಮತಿಸು. ನಾನು ಹೇಳುವ ಪ್ರಕಾರ ಮಂಗಳ ಸ್ನಾನಾದಿಗಳನ್ನು ಮಾಡಿಕೊಂಡು ದೀಕ್ಷಾಬದ್ಧನಾಗಿರು. ನಿನಗೆ ಸೂಕ್ತ ಸಮಯವನ್ನು ನೋಡಿ ಕಂಕಣ ಕಟ್ಟುವೆನು. ಅಲ್ಲದೆ ನಿನ್ನ ಪಟ್ಟಾಭಿಷೇಕದ ವಿಧಿವಿಧಾನಗಳನ್ನು ಹೇಳ್ಕೊಡುವೆನು. ನನ್ನೊಂದಿಗೆ ಆಶ್ರಮಕ್ಕೆ ನಡೆ. ಪೂಜ್ಯರ ಇಷ್ಟದಂತಾಗಲಿ. ಸುಮಂತ್ರ ಪ್ರಭು, ಪಟ್ಟಣವೆಲ್ಲವನ್ನು ಶೃಂಗರಿಸುವಂತೆಯೋ, ಪ್ರತಿಯೊಬ್ಬರೂ ರಾಜಭಕ್ತಿಯುತವಾದ ಶುಭ ಸೂಚನೆ ತರುವಂತೆಯೋ ಪ್ರಚುರಪಡಿಸುವಂತೆ ಏರ್ಪಡಿಸು. ಅಪ್ಪಣೆ ಪ್ರಭು. ನಾನು ಸಹ ಈ ಸಂತೋಷದ ಸಮಾಚಾರವನ್ನು ರಾಣಿವಾಸದವರಿಗೆ ತಿಳಿಸಿ ಬರುವೆನು. ಆಗಲೇ ಪ್ರಭು. ಸಾರುವೆ ಗಂಗೋರ ಊರಲ್ಲ ಕೇಳಿ, ಸಾರುವೆ ಗಂಗೋರ, ಸಾರುವೆ ಗಂಗೋರ ಊರಲ್ಲ ಕೇಳಿ, ಸಾರುವೆ ಗಂಗೋರ. ನಾಳೆಯ ಗುರುವಾರ ಶ್ರೀರಾಮಚಂದ್ರನಿಗೆ, ನಾಳೆಯ ಗುರುವಾರ ಶ್ರೀರಾಮಚಂದ್ರನಿಗೆ ಪಟ್ಟಾಭಿಷೇಕವನ್ನು ಸಾರುವೆ ಗಂಗೋರ. ಸಾರುವೆ ಗಂಗೋರ ಕಂಡೆಯಂದನ ಬೇಡಿ, ಕಾಣೆಯಂದನ ಬೇಡಿ, ಕಂಡೆಯಂದನ ಬೇಡಿ, ಕಾಣೆಯಂದನ ಬೇಡಿ, ಸಾರಿಯೇ ಓ ಮಾತು ಸಾರುವೆ ಗಂಗೋರ. ಸಾರುವೆ ಗಂಗೋರ ಜನಕ ತದ್ದಿನತ ಕೇಳಪ್ಪ ಕೇಳಿ, ನಾಳೆ ಗುರುವಾರ ಪಂಚಮಿ, ಶ್ರೀರಾಮಚಂದ್ರನಿಗೆ ಪಟ್ಟಾಭಿಷೇಕವಂತೆ. ಆದ್ದರಿಂದ ದೊಡ್ಡೋರು, ಚಿಕ್ಕೋರು, ಮಕ್ಕಳೋರು, ಮೊರೆಯರು, ಅಜ್ಜೆಯರು, ಮುತ್ತಿಗೆಯರು, ಬಾಣ್ತಿಯರು, ಹೊಸೆಯರು, ಹೊಟ್ಟೆ ಇರೋರು, ಈಗ ಹುಟ್ಟ ಇರೋರು ಎಲ್ಲರೂ ಬರ್ಬೇಕಂತಪ್ಪ. ಭಾರತ ಇದೇ ಪಕ್ಷದಲ್ಲಿ ಆರು ತಿಂಗಳು ಸದಾ 5 ರೂಪಾಯಿ ದಂಡ ಅಂತೆ.
ಅಯೋಧ್ಯನಗರದಲ್ಲಿ ಸಂತೋಷ ಸೂಚಿತವಾದ ಸಂಭ್ರಮಗಳೇ ಕಂಡು ಬರುವುದಲ್ಲ, ಕಾರಣವೇನಿರಬಹುದು? ಯಾರೋ ಸಾರುವೆ ಗಂಗೋರ ಹೊಲ್ಲ ಕೇಳಿರಿ, ಸಾರುವೆ ಗಂಗೋರ ಸಾರುವೆ ಗಂಗೋರ ಊರಲ್ಲ ಕೇಳಿರಿ, ಸಾರುವೆ ಗಂಗೋರ ಕೇಳ್ರಿ. ನಾಳೆ ಶ್ರೀರಾಮಚಂದ್ರನಿಗೆ ಪಟ್ಟಾಭಿಷೇಕ ಬಂತೆ. ಬಾರೋ ಇಲ್ಲಿ. ಹಲೋ, ನಾಳೆ 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 ಶ್ರೀರಾಮಚಂದ್ರ ಪ್ರಭುಗಳಿಗೆ ಪಟ್ಟಾಭಿಷೇಕ, ಪಟ್ಟಾಭಿಷೇಕ ಬಂತೆ. ಯಾರಿಗೇನಾಗಿತ್ತು? ಓ, ವಯಸ್ಸಾಯ್ತು ಅಜ್ಜಿ, ಮುಚ್ಚಿ ಕಿವೇನೆ ಕೇಳಿಸೋಲೋ, ನಂಗೆ ಕಾಣ್ತಲ್ಲ ಪೋಡ್ಲೋ ಮೋಡ್ಲೋ. ನಂಗೆ ಶ್ರೀರಾಮಚಂದ್ರ, ಶ್ರೀರಾಮಚಂದ್ರ ಪ್ರಭುಗೆ ಪಟ್ಟಾಭಿಷೇಕ ಅಂತೆ. ಚೆನ್ನಾಗಿದ್ದ ಕಣಪ್ಪ ಇಲ್ಲ, ಶ್ರೀರಾಮಚಂದ್ರ ಇನ್ನ ಬದುಕಿದ್ದವ್ರೆ. ಪಟ್ಟಾಭಿಷೇಕ ಅಂತೆ ನಾಳೆ, ಪಟ್ಟಾಭಿಷೇಕ ರಾಮಚಂದ್ರ ಪ್ರಭುಗೆ. ಸರಿಯಾಗಿ ನಿಂತ್ಕೊಳ್ಳೋ. ಆಯ್ತು ಆಯ್ತು ಆಯ್ತು, ಬರ್ತೀನಿ. ಆಯ್ತು ಆಯ್ತು. ರಾಮಚಂದ್ರನಿಗೆ ಪಟ್ಟಾಭಿಷೇಕ ಅಂದರೆ, ರಾಮಚಂದ್ರನಿಗೆ ಪಟ್ಟಾಭಿಷೇಕವಾದರೆ ಲೋಕ ಕಲ್ಯಾಣವೆಲ್ಲವೂ ಸ್ಥಗಿತವಾದಂತೆ. ಸರಿ ಕೂಡದು, ರಾಮನಿಗೆಂದು ಪಟ್ಟಾಭಿಷೇಕ ಆಗಕೂಡದು. ಇದಕ್ಕೆ ನನ್ನ ಕೈಕಾ ದೇವಿಯೇ ಸಮರ್ಥಳು. ತಡಬೇಕೆ, ಈಗಲೇ ನಮ್ಮ ರಾಣಿಯ ಮಂದಿರಕ್ಕೆ ಹೋಗಬೇಕು. Thank you.
ಕಳವಳವಾಗುತ್ತಿರುವುದು. ಈ ವಿಚಾರವನ್ನು ಹೇಳಿಕೊಳ್ಳೋಣವೆಂದರೆ ನನ್ನ ಆಪ್ತ ಸಖಿಯಾದ ಮಂತ್ರಿಯು ಬಾರಲೇ ಇಲ್ಲವಲ್ಲ. ಕಾರಣವೇನಿರಬಹುದು? ಕೈಕಾ, ಕೈಕಾ, ಕೈಕಾ. ಮಂತ್ರ ಬಂದೆಯಾ? ನಿನಗೆ ಸುಖಾಗಮನವೇ? ನನ್ನ ಸುಖವಾಗಿರಲಿ. ರಾಮಚಂದ್ರನಿಗೆ ಪಟ್ಟಾಭಿಷೇಕವಂತೆ. ಏನು ಮಂತ್ರ? ನನ್ನ ಸುಕುಮಾರನಾದ ರಾಮಚಂದ್ರನಿಗೆ ಪಟ್ಟಾಭಿಷೇಕವೇ? ಕಂದನಾದ ರಾಮಗೆ
ಸರ್ಪದ ನೆರಳಿನಲ್ಲಿ ವಾಸಿಸುವ ಮುಂಡೂಕವು ತನಗೆ ಬರುವ ಕೇಡನ್ನರಿಯದೆ ಸಂತೋಷಿಸುವಂತೆ ಆನಂದ ಪಡುತ್ತಿರುವಳು. ನಿನ್ನನ್ನು ಜಾಣೆಳೆಂದು ಭಾವಿಸಿದ್ದೆ, ಏನು ಪ್ರಯೋಜನವಿಲ್ಲ. ಇದೇಕೆ ಮಂತ್ರ ಹೀಗೆ ಹೇಳುತ್ತಿರುವೆ? ನನ್ನಿಂದ ಏನಾದರೂ ಅಪರಾಧವಾಯಿತೇನು? ಏನೂ ಇಲ್ಲ. ರಾಮಚಂದ್ರನಿಗೆ ಪಟ್ಟಾಭಿಷೇಕವಾದರೆ ನಿನ್ನನ್ನು ಕೇಳುವವರು ಯಾರು? ಸವತಿಯ ಮಗನಿಗೆ ಪಟ್ಟಾಭಿಷೇಕವಾದರೆ ನಿನಗೆ ಬಂದ ಭಾಗ್ಯವೇನು? ಇದೇನು ಮಂತ್ರ ಹೀಗೆ ಹೇಳುತ್ತಿರುವೆ? ಕೌಸಲ್ಯ ಭಾಗ್ಯವೇ ಬೇರೆ, ನನ್ನ ಭಾಗ್ಯವೇ ಬೇರೆ. ಹಾಗಲ್ಲ ಕೇಳು, ಶ್ರೀರಾಮಚಂದ್ರನಿಗೆ ಪಟ್ಟಾಭಿಷೇಕವಾದರೆ ಲೋಕ ಲೋಕಗಳೇ ಆನಂದ ಪಡುವುದು. ಹೀಗಿರುವಾಗ ಅವನ ತಾಯಿಯಾದ ನನ್ನ ಆನಂದಕ್ಕೆ ಪಾರವಿಲ್ಲದು. ಅದು ಅಲ್ಲದೆ ರಾಮಚಂದ್ರನು ಕೌಸಲ್ಯಗಿಂತಲೂ ಅತಿಶಯವಾದ ಪ್ರೀತಿ ಪ್ರೇಮ ವಿಶ್ವಾಸಗಳನ್ನು ನನ್ನಲ್ಲಿಟ್ಟಿರುವನು. ಇಂಥವನಿಗೆ ಪಟ್ಟಾಭಿಷೇಕವಾದರೆ ಆನಂದವಾಗುವುದಿಲ್ಲವೇನು? ಸವತಿಯ ಮಾತ್ಸರ್ಯವನ್ನು ತೀರಿಸಿಕೊಳ್ಳಲು ಕೌಸಲ್ಯಗೆ ತಕ್ಕ ಸಮಯವೇ ದೊರೆತಂತಾಯಿತು. ಅಯ್ಯೋ ಭರತ, ಈ ಆಳು ಕೈಕೆಯ ಉದರದಲ್ಲಿ ಜನಿಸುವುದಕ್ಕಿಂತ ಆ ಕೌಸಲ್ಯ ಉದರದಲ್ಲಿ ಜನಿಸಿದ್ದರೆ ನಿನ್ನೆ ಬರನೇ ಅಷ್ಟು. ಇಷ್ಟೆಲ್ಲ ಹೇಳುತ್ತಿರುವೆಯಲ್ಲ, ಈ ರಾಮಚಂದ್ರನ ಪಟ್ಟಾಭಿಷೇಕದ ವಿಚಾರವನ್ನು ನನ್ನ ಹೊರತು ಬಿಟ್ಟು ಯಾರಾದರೂ ಬಂದು ನಿನಗೆ ತಿಳಿಸಿದ್ದರೆ? ಇಲ್ಲವಲ್ಲ. ಸದೃವಾಗಿ ಸಿಕ್ಕಿದ್ಯಾ? ನೀನೇ ಯೋಚಿಸು, ನಾನೇಕೆ ಹೇಳಿ ನಿಷ್ಠೂರಳಾಗಬೇಕು? ರಾಮಚಂದ್ರನಿಗೆ ಪಟ್ಟಾಭಿಷೇಕವಾದರೆ ರಾಮಚಂದ್ರನು ಅಯೋಧ್ಯೆಯ ರಾಜನಾಗುವನು, ಕೌಸಲ್ಯ ರಾಜಮಾತೆಯಾಗುವಳು. ಆಗ ನಿನ್ನ ಮಗ ಭರತ ರಾಮನಿಗೆ ದಾಸ, ನೀನು ಕೌಸಲ್ಯಗೆ ದಾಸಿ. ಇವಳು ಹೇಳುತ್ತಿರುವುದೆಲ್ಲವೂ ಸತ್ಯವೇ ಆಗಿದೆಯಲ್ಲ ಮಂತ್ರ? ನನ್ನ ಮೇಲೆ ಕೋಪಿಸಿಕೊಳ್ಳುವರೇನು? ಏನೋ ಅರಿಯದೆ ಮಾತನಾಡಿದೆನು, ಈಗ ನಾನೇನು ಮಾಡಲಿ ಅದನ್ನು ತಿಳಿಸುವೆಯಾ? ನಾನು ಹೇಳಿದಂತೆ ಮಾಡಿದರೆ ಸಾಕು. ಅದೇನು ಹೇಳು. ನಿನಗೆ ನೆನಪಿರಬಹುದು, ಹಿಂದೆ ದೇವಾಸುರರ ಯುದ್ಧ ಕಾಲದಲ್ಲಿ ನೀನು ಮಾಡಿದ ಸಾಹಸಕ್ಕೆ ಮೆಚ್ಚಿ ನಿನ್ನ ಪತಿಯು ಎರಡು ವರಗಳನ್ನು ಕೊಟ್ಟಿರಲಿಲ್ಲವೇ? ಹಾ, ಕೊಟ್ಟಿದ್ದರು. ಆ ವರಗಳನ್ನು ಈಗ ಕೇಳಿಕೋ. ವರಗಳನ್ನು ಕೇಳುವುದೇನೋ ಸರಿ, ಏನೆಂಬುದಾಗಿ ಹೇಳಿಕೊಳ್ಳಲಿ? ಅದು ನಿಜವೇ, ನಾನಿಲ್ಲವೇ. ನೀನಿರುವುದೇ ಅದಕ್ಕಲ್ಲವೇ, ಬೇಗನೆ ಹೇಳು. ಮೊದಲನೇ ವರಕ್ಕೆ ಈಗ ನಡೆಯಬೇಕಾಗಿರುವ ರಾಮಚಂದ್ರನ ಪಟ್ಟಾಭಿಷೇಕವನ್ನು ತಪ್ಪಿಸಿ ನಿನ್ನ ಮಗನಾದ ಭರತನಿಗಾಗಬೇಕೆಂತಲೂ ಕೇಳು. ಎರಡನೇ ವರಕ್ಕೆ ಆ ರಾಮಚಂದ್ರನು ನಾರು ಮುಡಿ ಹುಟ್ಟು ದೀಕ್ಷಾಬದ್ಧನಾಗಿ 14 ವರ್ಷ ಅರಣ್ಯವಾಸ ಮಾಡಬೇಕೆಂದು ಕೇಳಿಬಿಡು. ಮಂತ್ರ ಏನು ಹೇಳಿದೆ? ಜ್ಯೇಷ್ಠನಾದ ರಾಮನಿಗೆ ವನವಾಸ, ಕನಿಷ್ಠನಾದ ಭರತನಿಗೆ ಪಟ್ಟಾಭಿಷೇಕವೇ? ಇಂತಹ ಮಾತುಗಳನ್ನಾಡಲು ನಿನಗೆ ನಾಚಿಕೆ ಆಗುವುದಿಲ್ಲವೇನು? ನೀನು ನನ್ನ ಆಪ್ತಳು, ಚಿಕ್ಕಂದಿನಿಂದಲೂ ನನ್ನನ್ನು ಸಾಕಿ ಸಲಹಿರುವೆ ಎಂಬ ಕಾರಣಕ್ಕಾಗಿ ನಿನ್ನ ಈ ಅಪರಾಧವನ್ನು ಮನ್ನಿಸಿದ್ದೇನೆ. ಇದೇ ಮಾತುಗಳನ್ನು ಬೇರೆ ಯಾರಾದರೂ ಆಡಿದ್ದೇ ಆಗಿದ್ದರೆ ಅವರ ನಾಲಿಗೆ ನೋ ಇಲ್ಲಿಯೇ ಸೀಳು ಬಿಡುತ್ತಿದೆ. ನನಗೆ ನಿನ್ನ ಮುಖವನ್ನೇ ತೋರಿಸಬೇಡ, ಹೊರಟು ಹೋಗು. ಏನೋ ಮಾಡಕ್ಕೋ ಏನೋ ಮಾಡ್ಕೊಂಡೆ. ಕಂಡದ್ದನ್ನು ಹೇಳಿದರೆ ಕೆಂಡದಂತಹ ಕೋಪ, ಹೋಗಲಿ ಬಿಡು. ನನ್ನ ಮಗನೇನಾದರೂ ರಾಜ್ಯವಾಳಬೇಕೆ? ನಾನೇನು ಹಿಂದೆ ಸಾಯುವೆನು, ನಾಳೆಗೆ ಸಾಯುವೆನು. ಹಿಂದೆ ಪಟ್ಟ ಅಭಿಷೇಕ ನಿನ್ನ ಮಗನನ್ನು ಅವರ ಮಾವನ ಮನೆಗೆ ಏತಕ್ಕೆ ಕಳುಹಿಸಬೇಕಾಗಿತ್ತು? ನೀನು ಪಡುತ್ತಿರುವ ಕಷ್ಟಗಳನ್ನು ಈ ಆಳು ಕಣ್ಣಿನಿಂದ ನೋಡಬೇಕಲ್ಲ ಎಂದು ಹೇಳಿದೆನು. ಬರುವೆನಮ್ಮ. ಹೌದಲ್ಲವೇ, ಇದರಲ್ಲೇನೋ ದುರಾಲೋಚನೆ ಇರುವಂತೆ ತೋರುತ್ತೆ. ಅನ್ಯಾಯವಾಗಿ ಈಕೆಯನ್ನು ನಿಂದಿಸಿದನಲ್ಲ ಮಂತ್ರ. ಏನೋ ರಾಮನ ಮೇಲಿರುವ
ಪ್ರೀತಿಯಿಂದಾಗಿ ನಿನ್ನನ್ನು ನಿಂದಿಸಿದೆ. ಅಷ್ಟಕ್ಕೆ ನನ್ನ ಮೇಲೆ ಕೋಪಗೊಳ್ಳುವರೇ? ನಿಜವಾಗಿಯೂ ಕೋಪವಿಲ್ಲವೇ? ಹಾಗಾದ್ರೆ ಈಗ ನಾನೇನು ಮಾಡಲಿ? ಅದನ್ನು ಬೇಗನೆ ತಿಳಿಸುವಳ. ಕ್ಷಮಿಸಿ ಬಿಡಮ್ಮ, ಹೇಳಿದನಲ್ಲವೇ ರಾಮನ ಮೇಲೆ ಬಹಳ ಪ್ರೀತಿ ಇದೆ ಎಂದು. ಈಗ ಮಹಾರಾಜರಿಗೆ ಯಾರ ಮೇಲೆ ಬಹಳ ಪ್ರೀತಿ? ಇನ್ನಾರ ಮೇಲೆ? ನನ್ನ ಮೇಲೆಯೇ ಅಲ್ವೇ? ಸರಿ, ಮಹಾರಾಜರು ಅಂತಃಪುರಕ್ಕೆ ಬರುವ ವೇಳೆಯನ್ನರಿತು ಈ ರೀತಿಯಾಗಿ ಮಾಡು. ಯಾವ ರೀತಿಯಾಗಿ ಮಾಡಲಿ? ಆಭರಣಗಳನ್ನೆಲ್ಲ ಕಳಚಿಡು, ಕೇಶರಾಶಿಗಳನ್ನೆಲ್ಲ ಕೆದಡಿಕೊ, ಸಿಟ್ಟಿನಿಂದ ಮಲಗಿರು. ನಿನ್ನ ಪತಿಯು ಆತುರದಿಂದ ಬಂದು ನೋಡಿ ಗಾಬರಿಗೊಳ್ಳುವನು. ಮೊದಲೇ ವಿಚಾರವನ್ನು ತಿಳಿಸಿಯೇ ರಾಮನ ಮೇಲಾಣೆಗೂ ನಡೆಸುವೆಯೋ ಎಂದು ಭಾಷೆಯನ್ನು ತೆಗೆದುಕೋ. ನಂತರ ವರಗಳನ್ನು ಕೇಳು. ಇದಕ್ಕೆ ಮಹಾರಾಜರು ಒಪ್ಪುವರೇ? ನಿನ್ನ ಅಣೆ ಬರ ಚೆನ್ನಾಗಿದ್ರು ಒಪ್ಕಂತಾನೆ, ಇಲ್ಲವಾದ್ರೆ ಏನೋ ಒಂದು ಆಗ್ತೈತೆ. ಹಾಗೆ ಇದನ್ನೆಲ್ಲ ನಿನಗೆ ಯಾರು ಹೇಳಿಕೊಟ್ಟಿದ್ದು ಎಂದು ಗದರಿದರೆ ಏನು ಹೇಳುವೆ? ನನ್ನ ಆಪ್ತ ಸಖಿಯಾದ ಮಂತ್ರಿಯೇ ಹೇಳಿಕೊಟ್ಟಲು ಎಂದು ಹೇಳುವೆ. ಒಳ್ಳೆ ಸವಾಸ ನನ್ನ ವಿಚಾರ, ನನ್ನ ವಿಚಾರವೇ ಬೇಡ. ಏಕೆ? ಹೋಗ್ಲಿ ಬಿಡು, ಮಹಾರಾಜ ಬರುವ ವೇಳೆ ಆಯ್ತು. ನೀನು ಮೊದಲು ಹೊರಡು. ರಾಮನ ಪಟ್ಟಾಭಿಷೇಕವೇನೋ ನಿಂತು ಹೋದಂತೆ. ಸರಿ, ಭರತನಿಗೆ ಪಟ್ಟಾಭಿಷೇಕ ಆಗುವುದು ಇಲ್ಲವೋ ನನಗೆ ತಿಳಿಯದು. ನಾನೀ ಬಂದ ಕಾರ್ಯ ನೆರವೇರಿತ್ತು, ನಾನಿನ್ನು ಬರಬೇಕು. ಬೇಗನೆ ಹೊರಡು. ನನ್ನ ಮಗನಾದ ಭರತನಿಲ್ಲದ ಆ ವೇಳೆಯಲ್ಲಿ ಶ್ರೀರಾಮಚಂದ್ರನಿಗೆ ಪಟ್ಟಾಭಿಷೇಕ? ನಾನು ನೋಡುವೆನು ಅದು ಹೇಗೆ ಪಟ್ಟಾಭಿಷೇಕವಾಗುತ್ತದೆಯೋ ಎಂದು. ಬರಲಿ ಬರಲಿ, ಆ ವೃದ್ಧನು ತಕ್ಕ ಶಾಸ್ತಿಯನ್ನೇ ಮಾಡುವೆನು. ಆಶ್ಚರ್ಯ, ನಾನು ಈ ಮಂದಿರವನ್ನು ಪ್ರವೇಶಿಸಿದೊಡನೆ ಯಾವುದೋ ಒಂದು ಅಗೋಚರವಾದ ಶಕ್ತಿಯು ನನ್ನನ್ನು ಹಿಂದಕ್ಕೆ ತಳ್ಳಿದಂತೆ ಭಾಸವಾಗುತ್ತಿರುವುದಲ್ಲ. ಅಲ್ಲದೆ ಯಾವುದೋ ಒಂದು ಹಾರ್ತಧ್ವನಿಯು ದಶರಥ ಕೈಕಾಂತಪುರವನ್ನು ಪ್ರವೇಶ ಮಾಡಬೇಡ ಮಾಡಬೇಡ ಎಂದು ಚೀರದಂತೆ ಭಾಸವಾಗುತ್ತಿರುವುದಲ್ಲ. ಅದು ಅಲ್ಲದೆ ನನ್ನ ಹೃದಯವು ತಟ್ಟರಿ ತರಹರಿಸಿ ಖಂಡಿತವಾಯಿತೇಕೆ? ಕೈಕಾಂತಪುರವು ಈ ದಿನ ಶೂನ್ಯವಾಗಿರಲು ಕಾರಣವೇನಿರಬಹುದು? ನಿತ್ಯವೂ ನಾನು ಬಂದೊಡನೆ ಮಂದಹಾಸದಿಂದ ಬಂದು ಮಧುರೋಕ್ತಿಗಳಿಂದ ನನ್ನನ್ನು ಉಪಚರಿಸುತ್ತಿದ್ದ ನನ್ನ ಪ್ರಿಯ ಪತ್ನಿ ಕೈಕೆಯು ಕಾಣುತ್ತಿಲ್ಲವಲ್ಲ. ಕೈಕಾ, 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 ಇದೇನು ಆಶ್ಚರ್ಯ? ನನ್ನ ಪ್ರಿಯ ಪತ್ನಿ ಕೈಕೆಯ ಕೇಶ ರಾಶಿಯನ್ನು ಅಲಂಕರಿಸುತ್ತಿದ್ದ ಒಡವೆಗಳ ನಾಶ, ಕೆದರಿದೆ ಕೇಶ, ಈ ನಾರಿಯ ಮುಖವೇಕ ಒತ್ತಿದೆ ಮಾರಿಯ ವೇಷ. ಆದರೆ ಇವೆಲ್ಲವನ್ನು ಸಾಂತ್ವನಗೊಳಿಸುವನಿ ದಶರಥನವನೀಶ. ಏನಾಶ್ಚರ್ಯ, ಕೈಕೇಯಿ ಈ ರೀತಿ ಆಭರಣಗಳನ್ನೆಲ್ಲ ಕಿತ್ತೊಗೆದು ಖಿನ್ನ ಮನಸ್ಕಳಾಗಿ ಮಲಗಲು ಕಾರಣವೇನಿರಬಹುದು? ಕೈಕಾ, ಕೈಕಾ,
ಕೈಕ ಯಾರು? ಕೌಸಲ್ಯ ಮನೋಹರನೇನು? ಕೌಸಲ್ಯ ಮನೋಹರನೂ ಹೌದು, ಕೈಕ ಪ್ರಾಣಕಾಂತನೂ ಹೌದು. ಈ ಕೈಕೆ ಪ್ರಾಣಕ್ಕೆ ಅಂತ್ಯವೆಂದರೆ ತಪ್ಪಾಗಲಾರದಷ್ಟೇ. ಕೈಕ, ಇದೇನು ಈ ರೀತಿ ಮಾತನಾಡುತ್ತಿರುವೆ? ನನ್ನ ಮೇಲೆ ಕೋಪವೇ? ಕೈಕಾ,
ಯಾರು ನಿನಗೆ ಈ ರೀತಿ ಮನೋವ್ಯಾಕುಲನುಂಟು ಮಾಡಿದವರು? ಕೈಕ, ಅವರು ಯಾರೇ ಆಗಿರಲಿ, ಶಿಕ್ಷಿಸುತ್ತೇನೆ ಹೇಳು ಕೈಕ. ಒಂದು ವೇಳೆ ತಾವೇ ಆಗಿದ್ದರೆ? ನಾನು ಶಿಕ್ಷಾರ್ಹನೆ. ಅಯೋಧ್ಯೆ ನ್ಯಾಯಸ್ಥಾನದಲ್ಲಿ ಪ್ರಭು ಪ್ರಜೆ ಎಂಬ ಭೇದ ಭಾವನೆಯೇ ಇಲ್ಲ. ಅಯೋಧ್ಯೆಯ ನ್ಯಾಯಸ್ಥಾನವು ತಪ್ಪಿತಸ್ಥನಿಗೆ ಯಾವ ಶಿಕ್ಷೆಯನ್ನು ವಿಧಿಸುತ್ತದೆ? ಈಗ ನಿನಗೆ ಅಂತಹ ಮನೋವ್ಯಾಕುಲನುಂಟು ಮಾಡಿದವರು ಯಾರು ಕೈಕ? ಮಹೋತ್ಸವವನ್ನು ಮನೋವ್ಯಾಕುಲನುಂಟು ಮಾಡಿರುವವರು ತಾವೇ ಅಲ್ಲವೇ? ಕೈಕ, ನಾನು ಈಗ ಮಹೋತ್ಸವವನ್ನು ಏರ್ಪಡಿಸುವನಲ್ಲದೆ ನಿನ್ನ ಮನೋವ್ಯಾಕುಲನಕ್ಕೆ ಕಾರಣನಲ್ಲವಲ್ಲ? ಹೌದು ಹೌದು, ಮಾಡಿದ ವಾಗ್ದಾನವನ್ನು ಮರೆತರೆ ಮಹೋತ್ಸವದಲ್ಲಿಯೂ ಮನೋವ್ಯಾಕುಲ ಉಂಟಾಗುವುದು ಸ್ವಭಾವವೇ. ವಾಗ್ದಾನ? ನಾನು ಮಾಡಿದ ವಾಗ್ದಾನವನ್ನು ಯಾವುದನ್ನು ಮರೆತಿಲ್ಲ. ವಿಚಾರವೇನು ಹೇಳು ಕೈಕ. ಯಾವ ವಾಗ್ದಾನವನ್ನು ಮರೆತಿಲ್ಲವೇ? ಇಲ್ಲವಲ್ಲ. ಹಾಗಾದರೆ ಹಿಂದೆ ದೇವಾಸುರರೊಡನೆ ಯುದ್ಧ ಮಾಡುವಾಗ ನಾನು ಮಾಡಿದ ಸಾಹಸಕ್ಕೆ ಮೆಚ್ಚಿ ನನಗೆ ಎರಡು ವರಗಳನ್ನು ಕೊಟ್ಟಿದ್ದಿರಲ್ಲವೇ? ಹೌದು, ಕೊಟ್ಟಿದ್ದೆ. ಆ ವರಗಳನ್ನು ನಡೆಸಿಕೊಟ್ಟಿರುವಿರಾ? ಅದು ನನ್ನ ತಪ್ಪಲ್ಲವಲ್ಲ ಕೈಕ. ನೀನು ಬೇಕಾದಾಗ ಕೇಳುವೆನೆಂದು ಹೇಳಿದ್ದೆ ಅಲ್ಲ. ಹಾಗಾದರೆ ಆ ವರಗಳನ್ನು ಈಗ ನಡೆಸಿಕೊಡುವಿರಾ? ಓಹೋ, ಭಲೆ ಭಲೆ ಕೈಕ. ನೀನು ಮಹಾ ಚತುರಳು. ಮಹೋತ್ಸವದ ಕಾಲದಲ್ಲಿ ಎಂತಹ ಮಹತ್ ಚಿಂತನೆಯನ್ನು ಮಾಡಿರುವೆ. ಅದಕ್ಕೆಲ್ಲವೇ ನಾನು ನಿನ್ನನ್ನು ಅಷ್ಟೊಂದು ಪ್ರೀತಿಸುವುದು. ಕೈಕ, ನನ್ನ ಪ್ರಾಣಕ್ಕಿಂತಲೂ ಮಿಗಿಲಾದ ನಿನಗೆ ಯಾವುದಕ್ಕೆ ಕೊರತೆ ಇದೆ? ಪ್ರಾಣೇಶ್ವರ, ನಾನು ಕೇಳಿದ ವರಗಳನ್ನು ನಡೆಸಿಕೊಡುವನೆಂದು ಹೇಳುತ್ತಿರುವಿರಲ್ಲ, ನೀವಾಡುವ ಮಾತುಗಳನ್ನು ನಂಬುವುದಾದರೂ ಹೇಗೆ? ಕೈಕ, ಸೂರ್ಯ ವಂಶದ ಅರಸರು ಕೊಟ್ಟ ಮಾತಿಗೆ ತಪ್ಪುವರಲ್ಲ ಎಂಬುದನ್ನು ಚೆನ್ನಾಗಿ ತಿಳಿ. ಪ್ರಾಣೇಶ್ವರ. ಕೈಕ, ಹಾಗಾದ್ರೆ ನಿಮ್ಮ ಅತಿಶಯವಾದ ಪ್ರೇಮವು ಯಾರಲ್ಲಿ ಇರುವುದು? ಯಾರಲ್ಲಿ? ನಿನ್ನಲ್ಲವೇ. ನನಗಿಂತಲೂ ಅತಿಶಯವಾದ ಪ್ರೀತಿ ಉಳ್ಳವರು ಯಾರೂ ಇಲ್ಲವೇ? ಓ, ಮರೆತಿದ್ದೆ, ನನ್ನ ಜ್ಯೇಷ್ಠ ಪುತ್ರನಾದ ರಾಮಚಂದ್ರನಲ್ಲಿ. ನೋಡಿದಿರೋ ನೋಡಿದಿರೋ, ಈಗಾಗಲೇ ಎರಡೆರಡು ಮಾತುಗಳಾದವು. ನಿಮ್ಮಂತವರನ್ನು ನಂಬುವುದಾದರೂ ಹೇಗೆ? ಹಾಗಲ್ಲ ಕೈಕ, ಹಾಗಲ್ಲ. ನಿನ್ನ ಮೇಲಿರುವುದು ಪತ್ನಿ ಪ್ರೇಮ, ರಾಮನ ಮೇಲಿರುವುದು ಪುತ್ರ ಪ್ರೇಮ. ಹಾಗಾದರೆ ಆ ನಿಮ್ಮ ಪ್ರಿಯ ಪುತ್ರನಾದ ರಾಮನಾಣೆಯಾಗಿಯೂ ನಾನು ಕೇಳುವ ವರಗಳನ್ನು ನಡೆಸಿಕೊಡುವನೆಂದು ವಚನವನ್ನು ಕೊಡಿ. ಆ ನಂತರ ವರಗಳನ್ನು ಕೇಳುತ್ತೇನೆ. ಬೇಡ ಕೈಕ, ಬೇಡ. ರಾಮನ ಮೇಲೆ ಆಣೆ ಇಡುವುದು ಬೇಡ. ಅದೆಂತಹ ಕಷ್ಟ ಸಾಧ್ಯವಾದರೂ ನಾನು ನಡೆಸಿಕೊಡುತ್ತೇನೆ ಹೇಳು. ಸಾಧ್ಯವಿಲ್ಲ. ರಾಮನಾಣೆ ಹಿಡಿದ ಹೊರತು ನಾನು ವರಗಳನ್ನು ಕೇಳುವುದೇ ಇಲ್ಲ. ಇರಲಿ, ನಿನ್ನಿಚ್ಛೆಯಂತಾಗಲಿ. ರಾಮನ ಮೇಲೆ ಆಣೆಯಾಗಿಯೂ ನಿನ್ನ ಅಭಿಷ್ಟವೇನು ನೆರವೇರಿಸುವೆನು. ಈಗ ನನ್ನ ಮನಸ್ಸಿಗೆ ಬಹಳ ಸಂತೋಷವಾಯಿತು. ಪ್ರಾಣೇಶ್ವರ. ಕೈಕ, ವರಗಳನ್ನು ಕೇಳಲೇ? ಕೇಳು ಕೈಕ, ನಿನಗಿನ್ನೂ ಸಂದೇಹವೇ? ವರಗಳನ್ನು ಕೇಳುತ್ತೇನೆ. ಕೇಳು. ಹಾಗಾದ್ರೆ ಕೇಳಿ. ಮೊದಲನೆಯ ವರಕ್ಕೆ, ನೀವು ಇದೀಗ ಶ್ರೀರಾಮಚಂದ್ರನಿಗೆ ನಿಶ್ಚಯ ಮಾಡಿರುವ ಪಟ್ಟಾಭಿಷೇಕವನ್ನು ತಪ್ಪಿಸಿ ನನ್ನ ಮಗನಾದ ಭರತನಿಗೆ ರಾಜ್ಯಪಟ್ಟವನ್ನು ಕಟ್ಟಬೇಕು. ಏನು ಏನು ಹೇಳಿದೆ? ರಾಮಚಂದ್ರನ ಪಟ್ಟಾಭಿಷೇಕವನ್ನು ತಪ್ಪಿಸಿ ಭರತನಿಗೆ ಪಟ್ಟ ಕಟ್ಟು ಎಂದು ಹೇಳುವೆಯಾ? ಹೌದು. ಇಲ್ಲ ಇಲ್ಲ, ನೀನು ಅಂತಹ ಅಸೂಯ ಪರಳು ಅಲ್ಲ, ಕಠೋರ ಮನಸ್ಕಳೂ ಅಲ್ಲ. ಕೈಕ, ನೀನು ಕಠೋರ ಮನಸ್ಕಳಂತಲ್ಲವೇ ಅಲ್ಲ, ನನ್ನನ್ನು ಪರೀಕ್ಷಿಸಲು ವಿನೋದಕ್ಕಾಗಿ ಈ ರೀತಿ ಮಾತನಾಡುತ್ತಿರುವೆಯಾ ಕೈಕ? ಇದು ವಿನೋದವೂ ಅಲ್ಲ, ಪರೀಕ್ಷೆಯೂ ಅಲ್ಲ. ನನ್ನ ಮನಸ್ಪೂರ್ವಕವಾದ ಕೋರಿಕೆಯನ್ನೇ ಕೇಳಿದ್ದೇನೆ. ನಡೆಸುವುದಾದರೆ ನಡೆಸುವನೇ, ಇಲ್ಲವಾದರೆ ಇಲ್ಲವೆಂದು ಹೇಳಿಬಿಡಿ. ಕೈಕ, ನೀನು ಸಾಮಾನ್ಯ ಪಾಮರ ಸ್ತ್ರೀಯಲ್ಲ, ಈ ಚಕ್ರವರ್ತಿ ಸಾರ್ವಭೌಮನ ರಾಣಿಯು. ರಾಮಚಂದ್ರನು ನನ್ನ ಜ್ಯೇಷ್ಠ ಪುತ್ರನು, ಸದ್ಗುಣ ಸಂಪನ್ನನು, ರಾಜಧರ್ಮ ನಿಪುಣನು, ಅಲ್ಲದೆ ನನ್ನ ಕಣ್ಮಣಿಯೂ ಆಗಿರುವನು. ಈಗಿರುವಲ್ಲಿ ರಾಮಚಂದ್ರನ ಪಟ್ಟಾಭಿಷೇಕವನ್ನು ತಪ್ಪಿಸುವ ಈ ನಿನ್ನ ಛಲ ರಾಮಚಂದ್ರನ ಯಾವ ಅಪರಾಧಕ್ಕಾಗಿ? ಮಹಾರಾಜರು ಆಡಿದ ಮಾತನ್ನು ನಡೆಸುವುದಕ್ಕಾಗಿ. ಇದಕ್ಕೆ ಅಯೋಧ್ಯೆಯ ಜನಗಳು ಪ್ರಜೆಗಳು ಸಮ್ಮತಿಸುವುದಿಲ್ಲ. ಅರಸನ ಧರ್ಮವನ್ನು
ನ್ಯಾಯ ಬೇಕಾದದ್ದು ಪ್ರಜೆಗಳ ಧರ್ಮವಲ್ಲವೇ? ಏನು, ಅರಸನ ಅಧರ್ಮವನ್ನು ಪ್ರಜೆಗಳು ಕಾಯಬೇಕೆ? ಯಾವುದು ಧರ್ಮ, ಯಾವುದು ಅಧರ್ಮ? ಜ್ಯೇಷ್ಠ ಪುತ್ರನಿಗೆ ರಾಜ್ಯ ಸಲ್ಲಬೇಕಾದುದು ಧರ್ಮ, ಆದರೆ ಅದು ಭರತನಿಗೆ ಸಂದರೆ ಅಧರ್ಮ. ಏಕೆ? ಭರತನು ದಶರಥ ಚಕ್ರವರ್ತಿಯ ಪುತ್ರನೇ ಅಲ್ಲವೇ? ಅಲ್ಲವೇ, ಭರತನೂ ನನ್ನ ಪ್ರಿಯ ಪುತ್ರನೇ, ಆದರೆ ಜ್ಯೇಷ್ಠ ಪುತ್ರನಲ್ಲವಲ್ಲ ಕೈಕ. ಜ್ಯೇಷ್ಠ ಪುತ್ರನಾಗಲಿ ಕನಿಷ್ಠ ಪುತ್ರನೇ ಆಗಲಿ, ಪಟ್ಟ ಕಟ್ಟುವ ಅಧಿಕಾರ ಅರಸನಿಗಿದೆ. ಕೈಕ, ಧರ್ಮವೆಂಬುದಕ್ಕೆ ಇಷ್ಟೊಂದು ವಿಪರೀತ ಹತ್ತವೆ. ದಶರಥನು ಕಿರಿಯ ಹೆಂಡತಿಯ ಮೋಹಕ್ಕೆ ವಶನಾಗಿ ಜ್ಯೇಷ್ಠ ಪುತ್ರನನ್ನು ವಂಚಿಸಿ ಕಿರಿಯ ಪುತ್ರನಿಗೆ ಪಟ್ಟ ಕಟ್ಟಿದನೆಂದು ನನಗೆ ಅಪಕೀರ್ತಿ ಬರುವುದಿಲ್ಲವೇ? ಬೇಡ ಕೈಕ, ಬೇಡ. ಬೇರೆ ವರವನ್ನು ಕೇಳು, ನಡೆಸಿಕೊಡುವೆನು. ಈಗಲೇ ಆಡಿದ ಮಾತಿಗೆ ತಪ್ಪಿರುವ ನಿಮ್ಮಲ್ಲಿ ಬೇರೆ ವರಗಳನ್ನು ಕೇಳಬೇಕೆ? ಸಾಧ್ಯವಿಲ್ಲ, ಭರತನಿಗೆ ಪಟ್ಟಾಭಿಷೇಕವಾಗಲೇಬೇಕು. ನಿಶ್ಚಯಂತಾಗಲಿ. ನಿನ್ನ ಮೊದಲನೇ ವರದಂತೆ ನಿನ್ನ ಮಗ ಭರತನಿಗೆ ಈ ಕೋಸಲ ದೇಶದ ಪಟ್ಟವನ್ನು ಕಟ್ಟುತ್ತೇನೆ. ಆ ನಿನ್ನ ಎರಡನೇ ವರ? ಎರಡನೇ ವರಕ್ಕೆ ನಿಮ್ಮ ಪ್ರಿಯ ಪುತ್ರನಾದ ರಾಮಚಂದ್ರನು. ರಾಮಚಂದ್ರನು ನಾರು ಮಡಗಳನ್ನುಟ್ಟು ಛಟಾವಲ್ಕಲಧರನಾಗಿ ಪುರ ಪ್ರವೇಶವಿಲ್ಲದೆ ಮುನಿ ಪ್ರವೃತ್ತಿಯಿಂದ 14 ವರ್ಷ ವನವಾಸಕ್ಕೆ ಹೋಗಬೇಕು. ರಾಮಚಂದ್ರ, ಸಮಾನನಾದ ರಾಮಚಂದ್ರನನ್ನು 14 ವರ್ಷಗಳ ಕಾಲ ವನವಾಸಕ್ಕೆ ಕಳುಹಿಸಬೇಕೆ? ಅವನು ನಿನಗೆ ಏನು ಅಪರಾಧ ಮಾಡಿದನೆಂದು ಆ ವಂಶವರ್ಧನನ್ನು ಅಡವಿಗಟ್ಟಬೇಕು. ಬೇಡ ಕೈಕ, ಬೇಡ. ಸಾಧ್ಯವಿಲ್ಲ, ರಾಮನು ಅರಣ್ಯವಾಸಕ್ಕೆ ಹೋಗಲೇಬೇಕು. ಅಯ್ಯೋ ಕಠಿಣ ಆತ್ಮಡೆ, ಲೋಕಾಭಿರಾಮನಾದ ರಾಮಚಂದ್ರನು ಈಗಿನ ಕಠೋರ ಶಾಸನಕ್ಕೆ ಏಕೆ ಪಾತ್ರನು? ಏತಕ್ಕಿಂತ ದುರಾಲೋಚನೆ ಮಾಡುತ್ತಿರುವೆ ಕೈಕ? ಬೇಡ. ಏನು ಹೇಳಿದಿರಿ? ನಾನು ದುರಾಲೋಚನೆ ಮಾಡುತ್ತಿರುವೆನೆ? ಇಲ್ಲ, ದುರಾಲೋಚನೆ ಮಾಡಿರತಕ್ಕವರು ತಾವು, ದುರಾಲೋಚನೆ ಮಾಡಿರತಕ್ಕವಳು ನಾನು. ಈಗಲೂ ಆಡಿದ ಮಾತಿಗೆ ತಪ್ಪಿದ್ದೇನೆ ಎಂದು ಹೇಳಿಬಿಡಿ, ಬಿಟ್ಟು ಬಿಡುತ್ತೇನೆ. ಕೈಕ, ನಿನಗೆ ಏತಕ್ಕಿಂತ ದುರ್ಬುದ್ಧಿ ಹುಟ್ಟಿತು ಕೈಕ? ತನ್ನ ಎತ್ತ ತಾಯಿಗಿಂತಲೂ ಅಧಿಕ ಶಯವಾದ ಪ್ರೀತಿಯಿಂದ ಕಾಣುತ್ತಿರುವ ರಾಮಚಂದ್ರನಿಗೆ ಕೇಳನ್ನು ಬಯಸುತ್ತಿರುವ ನಿನಗೆ ಬುದ್ಧಿ ಕೆಟ್ಟಿರುವುದೋ ಅಥವಾ ಪಿಶಾಚಿ ಹಿಡಿದಿರುವುದೋ? ನನಗೆ ಬುದ್ಧಿಯು ಕೆಟ್ಟಿಲ್ಲ, ಪಿಶಾಚಿಯು ಹಿಡಿದಿಲ್ಲ. ನನ್ನ ಮನಸ್ಪೂರ್ವಕವಾದ ಕೋರಿಕೆಯನ್ನೇ ಕೇಳಿದ್ದೇನೆ. ನಡೆಸುವುದಾದರೆ ನಡೆಸುವನೆ, ಇಲ್ಲವಾದರೆ ಇಲ್ಲವೆಂದು ಹೇಳಿ. ಬೇಡ ಕೈಕ, ಬೇಡ. ಈ ಛಲವು ನಿನಗೆ ತಕ್ಕದ್ದಲ್ಲ. ಚಲವೋ ರಾಮನ
ರಾಮನೊಳು ಬೇಡ ರಮಣಿ ಕೈಯದಿಂದ ನೋಡೆ ರಮಣಿ ಬಾ
ರಮಣಿ ಆಟ ಹಿಡಿದಿರುವೆ. ಸೂರ್ಯನಿಲ್ಲದೆ ಈ ಜೀವ ಲೋಕವು ಬದುಕಿದರೂ ಬದುಕಬಹುದು. ಮಳೆ ಇಲ್ಲದೆ ಈ ಸಸ್ಯ ಜಗತ್ತು ಜೀವಿಸಿದರೂ ಜೀವಿಸಬಹುದು. ಆದರೆ ರಾಮಚಂದ್ರನಿಲ್ಲದೆ ಈ ದಶರಥನು ಕ್ಷಣಕಾಲವು ಜೀವಿಸಲಾರನು. ಕೈಕಾ ಜೀವಿಸಲಾರನು. ನನ್ನನ್ನು ಮತ್ತು ರಾಮಚಂದ್ರನನ್ನು ಕಾಣದೆ ನಿನ್ನ ಮಗ ಭರತನು ಸಹ ಇರಲಾರನು. ಈ ಬಯಕೆಯನ್ನು ಬಿಟ್ಟು ನನ್ನನ್ನು ರಾಮಚಂದ್ರನನ್ನು ಕಾಪಾಡು ಕೈಕಾ, ಕಾಪಾಡು. ಸಾಕು ಮಾಡಿ, ಈ ನಿಮ್ಮ ದೂತ ವಿನಿಯೋಕ್ತಿಗಳಿಗೆ ಮರುಳಾಗಲು ನಾನೇನು ಬೆಪ್ಪಳಲ್ಲ. ನಿಮ್ಮ ಪೂರ್ವಜರ ಪುಣ್ಯ ಚರಿತ್ರೆಯನ್ನು ನೆನಪಿನಲ್ಲಿಟ್ಟಿರುವಿರಾ? ಶಿಬಿ ಚಕ್ರವರ್ತಿಯು ಒಂದು ಪಾರಿವಾಳವನ್ನು ರಕ್ಷಿಸುವ ಸಲುವಾಗಿ ತನ್ನ ದೇಹದ ಮಾಂಸವನ್ನೇ ಕೊಯ್ದು ಕೊಡಲಿಲ್ಲವೇ? ಹರಿಶ್ಚಂದ್ರನು ಸತ್ಯ ಪರಿಪಾಲನಾರ್ಥವಾಗಿ ತನ್ನನ್ನು ಮಾರಿಕೊಂಡುದಲ್ಲದಲೆ ತನ್ನ ಪತ್ನಿ ಪುತ್ರರನ್ನು ಪರರಿಗೆ ಮಾರಿಕೊಂಡು ಕೊನೆಗೆ ಆತನ ಆಜ್ಞೆಯಂತೆ ಅವರ ಪತ್ನಿಯ ತಲೆಯನ್ನೇ ಕಡಿಯಲು ಸಿದ್ಧನಾಗಲಿಲ್ಲವೇ? ಅಂತಹ ಸತ್ಯಸಂಧರ ವಂಶದಲ್ಲಿ ಹುಟ್ಟಿದ ನೀವು ಕೇವಲ ಆಡಿದ ಮಾತನ್ನು ನಡೆಸಲಾರದೆ ಈ ರೀತಿ ವ್ಯಥೆಪಡುವಿರೆಂದು ನಾನು ತಿಳಿದಿರಲಿಲ್ಲ. ರಾಕ್ಷಸಿ, ಶಿಬಿ ಹರಿಶ್ಚಂದ್ರಾದಿಗಳಂತೆ ಜ್ಯೇಷ್ಠ ಪುತ್ರನಿಗೆ ಪಟ್ಟ ಕಟ್ಟಬೇಕೆಂದು ನಾನು ನಿನ್ನಲ್ಲಿ ಇಷ್ಟೊಂದು ವಿಧ ವಿಧವಾಗಿ ಬೇಡಿಕೊಂಡೆನು. ಆದರೆ ನೀನು ನನ್ನನ್ನು ವಂಚಿಸಿ ನನ್ನಿಂದ ವಾಗ್ದಾನವನ್ನು ಪಡೆದು ಧರ್ಮ ಅಧರ್ಮಗಳ ವಿವೇಚನೆ ಇಲ್ಲದ ನರರಾಕ್ಷಸಿ, ನನ್ನ ಭಾಗದ ಪ್ರತ್ಯಕ್ಷ ಮೃತ್ಯು ದೇವತೆ, ಆಗಲಿ, ಧರ್ಮ ಪಾಶಕ್ಕೆ ಸಿಲುಕಿರುವ ನಾನು ನಿನ್ನಿಷ್ಟದಂತೆಯೇ ನಡೆಯುತ್ತೇನೆ. ಇನ್ನು ನೀನು ನನಗೆ ಪತ್ನಿಯಲ್ಲ, ನಿನ್ನ ಮಗ ಭರತನು ನನಗೆ ಪುತ್ರನಲ್ಲ. ಹೇಗಿದ್ದರೂ ಈ ವ್ಯಥೆಯಿಂದ ನಾನು ಸಾಯುವುದೊಂದು ನಿಶ್ಚಿತ. ನಾನು ಸತ್ತ ಮೇಲೆ ನಿನ್ನ ಮಗ ಭರತನಿಂದ ನನಗೆ ತರ್ಪಣವನ್ನು ಬಿಡಿಸಬೇಕಾಗಿಲ್ಲ. ಅಯ್ಯೋ ರಾಮಚಂದ್ರ, ಈ ಪಾಪಿಯಾದ ಕೈಕಿಗೆ ಮಾತು ಕೊಟ್ಟು ಕೆಟ್ಟನಲ್ಲ ರಾಮ. ರಾಮಚಂದ್ರ, ಈಗಲೂ ಆಡಿದ ಮಾತಿಗೆ ತಪ್ಪಿದನೆಂದು ಹೇಳಿಬಿಡಿ. ಸೂರ್ಯ ವಂಶದ ಅರಸರು ಆಡಿದ ಮಾತಿಗೆ ತಪ್ಪಿದರೆಂದು ಲೋಕದಲ್ಲಿಯೇ ಸಾರಿ ಬಿಡುವೆನು. ಅಮ್ಮ, ಇದೇನು ಸೂರ್ಯ ವಂಶದ ಅರಸರು ಆಡಿದ ಮಾತಿಗೆ ತಪ್ಪುವುದೆಂದರೇನು? ಅದರಲ್ಲಿಯೂ ದಶರಥ ಚಕ್ರವರ್ತಿ 60,000 ವರ್ಷಗಳ ಕಾಲ ಅವಿಚ್ಛಿನ್ನವಾಗಿ ರಾಜ್ಯಭಾರ ಮಾಡಿದವರು ಆಡಿದ ಮಾತಿಗೆ ತಪ್ಪುವುದೆಂದರೇನು? ಅಲ್ಲದೆ ನಾನು ಬಂದ ಕೂಡಲೇ ನನ್ನನ್ನು ಎಷ್ಟೋ ಸಂತೋಷದಿಂದ ಮಾತನಾಡಿಸುತ್ತಿದ್ದ ನಮ್ಮ ತಂದೆಯವರು ಹಿಂದೇಕೋ ಚಿಂತಾಕ್ರಾಂತರಾಗಿರುವಲ್ಲ. ಒಂದು ವೇಳೆ ನಾನೇನಾದರೂ ಅಪರಾಧ ಮಾಡಿದನೆಂದು? ರಾಮಚಂದ್ರ, ಇದರಲ್ಲಿ ನಿನ್ನ ಅಪರಾಧವೇನೂ ಇಲ್ಲ. ನಿಮ್ಮ ತಂದೆಯವರು ಆಡಿದ ಮಾತನ್ನು ನಡೆಸಲಾರದೆ ಪಡುತ್ತಿರುವ ವ್ಯಥೆ ಇದು. ನಮ್ಮ ತಂದೆಯವರು ನಡೆಸಿಕೊಡಲಾರದ ಅಂತಹ ಸಾಧ್ಯವಾದ ವಿಷಯ ಯಾವುದು ತಾಯಿ? ತಂದೆಗೆ ಹೇಳಿದ್ದಕ್ಕೆ ಇಷ್ಟ ಆಯಿತು, ಇನ್ನು ನಿನ್ನೊಡನೆ ಹೇಳಿದರೆ ಇನ್ನಿಷ್ಟ ಆಗುವುದು. ಹೋಗಲಿ ಬಿಡು, ನಿನಗೆ ತಕ್ಕ ವಿಚಾರ. ಹಾಗೆಣಿಸಬಾರದಮ್ಮ. ನನ್ನಿಂದ ಆಗುವುದಾದರೆ ಧರ್ಮಕ್ಕೆ ವಿರುದ್ಧವಲ್ಲದಿದ್ದರೆ ಜನಕನ ಪಾದ ಸಾಕ್ಷಿಯಾಗಿಯೂ ನಡೆಸಿಕೊಡು. ಹೇಳು ತಾಯಿ, ಆ ವರಗಳಾವು? ಹಾಗಾದ್ರೆ ಕೇಳು ರಾಮಚಂದ್ರ, ಹಿಂದೆ ದೇವಾಸುರರೊಡನೆ ಯುದ್ಧ ಮಾಡುವಾಗ ನಿಮ್ಮ ತಂದೆಯವರು ನಾನು ಮಾಡಿದ ಸಾಹಸಕ್ಕೆ ಮೆಚ್ಚಿ ನನಗೆ 2 ವರಗಳನ್ನು ಕೊಟ್ಟಿದ್ದರು. ಆ ವರಗಳನ್ನು ಈಗ ನಡೆಸಿಕೊಡಬೇಕೆಂದು ಕೇಳಿಕೊಂಡೆನು. ಹೇಳು ತಾಯಿ, ಆ ವರಗಳಾವು? ಮೊದಲನೆಯ ವರಕ್ಕೆ, ಇದೀಗ ನಿನಗೆ ನಿಶ್ಚಯವಾಗಿರುವ ಪಟ್ಟಾಭಿಷೇಕವನ್ನು ತಪ್ಪಿಸಿ ನನ್ನ ಮಗನಾದ ಭರತನಿಗೆ ರಾಜ್ಯ ಪಟ್ಟ ಕಟ್ಟಬೇಕೆಂದು ಕೇಳಿಕೊಂಡೆನು. ಆಗಬಹುದು ತಾಯಿ, ಪಟ್ಟಾಭಿಷೇಕ ನನಗಾದರೇನು, ಭರತನಿಗಾದರೇನು? ನಾವೀರ್ವರು ದಶರಥ ಚಕ್ರವರ್ತಿಯ ಸುಪುತ್ರಲ್ಲವೇ. ಇದಕ್ಕೆ ನನ್ನ ಆತ್ಮ ಸಾಕ್ಷಿಯಾಗಿಯೂ ಸಂತೋಷ ಉಂಟು. ಅಮ್ಮ,
ಇನ್ನು ಎರಡನೇ ವರ ಬೇಡ ಕೈಕ. ಅದನ್ನು ಮಾತ್ರ ಹೇಳಬೇಡ ಕೈಕ. ಸಾಕು ಮಾಡಿ ನಿಮ್ಮ ಗೋಳಾಟವನ್ನು. ಸಮಾಧಾನರಾಗಿ ಹೇಳು ತಾಯಿ, ಆ ಎರಡನೇ ವರ ಹೌದು. ಎರಡನೇ ವರಕ್ಕೆ ನೀನು ನಾರುಮಡಿಗಳನ್ನು ಧರಿಸಿ ಜಟಾವಲ್ಕಲದರನಾಗಿ ಪುರಪ್ರವೇಶವಿಲ್ಲದೆ ಮುನಿಪ್ರವೃತ್ತಿಯಿಂದ 14 ವರ್ಷ ವನವಾಸಕ್ಕೆ ಹೋಗಬೇಕೆಂದು ಕೇಳಿಕೊಂಡೆ. ಅಮ್ಮ, ಸಪ್ತಾಂಗದೆನ್ನೊಪ್ಪವೆ ಸಾಮ್ರಾಜ್ಯ ಭಾರವನ್ನು. ಸಪ್ತಾಂಗದೆನ್ನೊಪ್ಪವೆ ಸಾಮ್ರಾಜ್ಯ ಭಾರವನ್ನು. ದರಿಪುದಂ ದಾಂಟಿಸಿದ ಮಾತೆನೇನೋ ಅಮ್ಮ ಅಮ್ಮ. ಸಾಮ್ರಾಜ್ಯ ಭಾರವಂ ದರಿಪುದಂ ದಾಟಿಸಿದ ಮಾತೆನೇನ ಅಮ್ಮ ಪದಿಂದ ಮುನಿ ಜನರ ಸೇವಿಸುವ ಘನಪದವ ನನಗೆ ತಮಾತೆನೇನೋ. ಪಿತೃವಾಕ್ಯ ಪಾಲಿಸುವ ಪುತ್ರರನ್ನೊಡರೆನ್ನ ಪಿತೃವಾಕ್ಯ ಪಾಲಿಸುವ ಪುತ್ರರತ್ನೊಡರೆನ್ನ ಕೀರ್ತಿಯಂ ಕೂಡಿಸಿದ ಮಾತೆನೇನೋ. ಹೆಚ್ಚೇಕೆ ನೀ ನನಗೆ ಪ್ರತ್ಯಕ್ಷ ಮಾತೆ ಅಮ್ಮ, ಹೆಚ್ಚೇಕೆ ನೀ ನನಗೆ ಪ್ರತ್ಯಕ್ಷ ಮಾತೆ. ಪ್ರತ್ಯಕ್ಷ ಮಾತೆ ಪೆಚ್ಚಿನ ಆಶೀರ್ವಾದವಿಂದುಂಟೆ ಕೂತೆ ನಿಶ್ಚಯ ದಿವನವಾಸ ಗೊಪ್ಪಿದೆ ಸುನೀತೆ ಅಮ್ಮ. ನಿಶ್ಚಯ ದಿವನವಾಸ ಗೊಪ್ಪಿದೆ ಸುನೀತೆ ಸುಮಿತನನ್ನು ನಾನಮಿಸುವೆನು ಮಾತೆ ಅಮ್ಮ.
ಅಮ್ಮ, ಕೋಸಲ ದೇಶದ ಪ್ರಜೆಗಳು ಮಾತನಾಡಿಕೊಳ್ಳುತ್ತಿದ್ದರು, ಮಾತೆ ಕೈಕೆಗೆ ತನ್ನ ಮಗ ಭರತನಿಗಿಂತಲೂ ಶ್ರೀರಾಮಚಂದ್ರನ ಮೇಲೆ ಅತಿಯಾದ ಪ್ರೀತಿ ಇರುವುದೆಂದು. ಅದೆಷ್ಟು ಪ್ರೀತಿ ಅಮ್ಮ ನನ್ನ ಮೇಲೆ! ಈ ಅಲ್ಪವಾದ ಅರಣ್ಯವಾಸವನ್ನು ನನಗೊಪ್ಪಿಸಿ ಬಾಲಕನಾದ ಭರತನಿಗೆ ಅತಿ ದುಸ್ತರವಾದ ರಾಜ್ಯಭಾರವನ್ನು ಅವನ ತಲೆಯ ಮೇಲೆ ಒರೆಸಿ ಕೇವಲ ದೇಹ ರಕ್ಷಣೆ ಮಾತ್ರದಲ್ಲಿ ಮುನಿಜನರ ಪಾದ ಸೇವೆಯನ್ನು ಮಾಡಿ ನನ್ನ ಜನ್ಮ ಸಾರ್ಥಕಪಡಿಸಿಕೊಳ್ಳುವಂಥ ಪಥವನ್ನು ತೋರಿಸಿದ ನೀನೇ ನನ್ನ ಜನ್ಮದಾತ. ಹಾಗಾದರೆ ನಿಮ್ಮ ತಂದೆಯವರ ಮಾತನ್ನು ನಡೆಸಲು ಸಾವಕಾಶ ಬೇಕೇ ಹೊರಡು ಅರಣ್ಯವಾಸಕ್ಕೆ? ಅಮ್ಮ, ಸಂದೇಹವಿಲ್ಲದೆ ನಡೆಸಿಕೊಡುವೆನು. ಆದರೆ ಭರತನನ್ನು ನಾನಾಗಿಯೇ ಕರೆಸಿಕೊಂಡು ಆತನ ಪಟ್ಟಾಭಿಷೇಕವನ್ನು ನನ್ನ ಕಣ್ತುಂಬ ನೋಡಿ ಆನಂದಪಟ್ಟು ಅನಂತರ ಹೊರಡುವೆನು ತಾಯಿ. ರಾಮಚಂದ್ರ, ಭರತನನ್ನು ಕರೆಯಿಸಿ ಪಟ್ಟ ಕಟ್ಟುವುದೋ ಬಿಡುವುದೋ ನಾವು ನೋಡಿಕೊಳ್ಳುತ್ತೇವೆ. ನನಗೇತಕ್ಕ ವಿಚಾರ, ನೀನು ಮೊದಲು ಅರಣ್ಯವಾಸಕ್ಕೆ ಹೊರಡು. ಅಮ್ಮ, ಹಾಗಾದರೆ ಭರತನ ಪಟ್ಟಾಭಿಷೇಕವನ್ನು ಈ ನನ್ನ ಕಣ್ಣುಗಳಿಂದ ನೋಡಬಾರದೆ ತಾಯಿ? ರಾಮಚಂದ್ರ, ನೀನಿಲ್ಲಿದ್ದರೆ ನನ್ನ ಮನಸ್ಸಿಗೆ ಸಮಾಧಾನವಾಗಲಾರದು. ನೀನು ಮೊದಲು ಹೊರಡುವನಾಗು. ಅಮ್ಮ, ಧರ್ಮದಲ್ಲಿ ದೃಷ್ಟಿಯುಳ್ಳ ನನ್ನನ್ನು ಅಜ್ಞಾನಿ ಎಂದು ಭಾವಿಸಿದೆಯಾ? ಹಿಂದೆ ತಂದೆ ಮಾತಗಾಗಿ ಸಗರ ಚಕ್ರವರ್ತಿಯ 60,000 ಮಕ್ಕಳು ಈ ಭೂಮಿಯನ್ನು ಹಗೆದು ಸಾಯಲಿಲ್ಲವೆ. ಅಂತೆಯೇ ಪಿತೃವಾಕ್ಯ ಪರಿಪಾಲಕರಾದ ನನ್ನ ಮೇಲೆ ಅನುಮಾನವೇ? ಜನಕ, ಜನಕ, ರಾಮಚಂದ್ರ, ವನವಾಸಕ್ಕೆ ಹೊರಡಲು ನನಗೆ ಅನುಜ್ಞೆಯನ್ನು ಕೊಡಿ. ರಾಮಚಂದ್ರ, ಜನಕ, ದೈವಾಜ್ಞೆಯನ್ನು ಕೇಳಬೇಕಲ್ಲದೆ ನನ್ನಾಜ್ಞೆಯನ್ನು ಹೇದಕ್ಕೆ ಕೇಳುತ್ತಿರುವೆ ರಾಮ? ಒಂದು ವೇಳೆ ನನ್ನಾಜ್ಞೆಯನ್ನು ಪಾಲಿಸುವುದಾದರೆ ಪಾಪಿಯಾದ ನನ್ನನ್ನು ನಿಗ್ರಹಿಸಿ ಈ ಕೋಸಲ ದೇಶದ ಪಟ್ಟವನ್ನು ವಹಿಸು. ಇದೇ ನನ್ನ ಆಜ್ಞೆ. ಜನಕ, ಏತಕ್ಕಿಂತ ಕಠಿಣವಾದ ಮಾತುಗಳನ್ನು ಆಡುತ್ತಿರುವಿರಿ? ಪುತ್ರ ವ್ಯಾಮೋಹದಿಂದ ವಾಗ್ದಾನ ಭಂಗ ಮಾಡಿಕೊಳ್ಳಬೇಡಿ. ಪಿತೃವಾಕ್ಯ ಪರಿಪಾಲನೆ ಮಾಡುವುದು ಸುಪುತ್ರರಾದ ನಮ್ಮ ಕರ್ತವ್ಯವಲ್ಲವೇ? 14 ವರ್ಷ ವನವಾಸ ತೀರಿದ ಬಳಿಕ ನಿಮ್ಮ ಪಾದ ಸೇವೆಗೆ ಸಿದ್ಧನಾಗಬೇಕು. ರಾಮಚಂದ್ರ, ಇನ್ನು ಏತಕ್ಕೆ ಸಾವಕಾಶವನ್ನು ಮಾಡುತ್ತಿರುವೆ? ಹೊರಡು ಅರಣ್ಯವಾಸಕ್ಕೆ. ಅಯ್ಯೋ ಚಾಂಡಾಳಿನಿ, ಈ ನಿನ್ನ ಹೃದಯ ಭೇದಕವಾದ ವಾಕ್ಯಗಳನ್ನು ಸಾಕು ಮಾಡು. ಜನಕ, ಎಷ್ಟು ಚಿಂತಿಸಿದರೂ ಕೊಟ್ಟ ಮಾತು ನಡೆಸಿದಂತಾಗಲಿಲ್ಲ. ವನವಾಸಕ್ಕೆ ಹೊರಡುವ ವಿಚಾರವನ್ನು ಮಾತೆಯರಿಗೂ ಸೀತೆಗೂ ಲಕ್ಷ್ಮಣನಿಗೂ ತಿಳಿಸಿ ಪುನಃ ನಿಮ್ಮ ದರ್ಶನ ಆಶೀರ್ವಾದವನ್ನು ಪಡೆದು ವನವಾಸಕ್ಕೆ ಹೊರಡುವೆವು. ರಾಮಚಂದ್ರ, ಪಾಪಿಯಾದ ಕೈಕೆಯಿಂದ ವಂಚಿತನಾಗಿ ನಾನು ಕೆಟ್ಟರು ರಾಮ. ರಾಮಚಂದ್ರ, ಜನಕಾ,